ತಮ್ಮ ರಾಜ್ಯಗಳ ಜನರಿಗೆ ಸೂಕ್ತ ಭದ್ರತೆ ನೀಡಿದ್ದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಕ್ಕೆ ಈಶಾನ್ಯ ರಾಜ್ಯಗಳ ಜನಪ್ರತಿನಿಧಿಗಳು ಖುದ್ದಾಗಿ ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರವು ಮುಂಜಾಗ್ರತೆ ಕ್ರಮವಾಗಿ ಇನ್ನೂ ಒಂದು ವಾರದ ಕಾಲ ಭದ್ರತಾ ಕ್ರಮಗಳನ್ನು ಮುಂದುವರಿಸಲು ತೀರ್ಮಾನಿಸಿದೆ. ಇವತ್ತು ಕೂಡ ಕೇಂದ್ರೀಯ ಟಿಬೆಟ್ ಆಡಳಿತದ ಗೃಹ ಸಚಿವೆ ಗ್ಯಾರಿ ಡೋಲ್ಮಾ ನೇತೃತ್ವದ ನಿಯೋಗ ಡಿಸಿಎಂಆರ್ ಅಶೋಕ್ ಅವರನ್ನ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಿತು. ರಾಜ್ಯ ಸರ್ಕಾರದ ಬಿಗಿ ಕ್ರಮಗಳಿಂದಾಗಿ ಇಲ್ಲಿ ನೆಲೆಸಿರುವ ಟಿಬೆಟಿಯನ್ನರು, ಅದರಲ್ಲೂ ಈಶಾನ್ಯ ರಾಜ್ಯಗಳ ಬೌದ್ಧ ಲಾಮಾಗಳಿಗೆ ಕರ್ನಾಟಕ ಸುರಕ್ಷಿತ ನೆಲೆ ಅಂತ ಈಗ ಖಾತ್ರಿಯಾಗಿದೆ ಅಂದರು. ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಹಿಸ್ ಎಕ್ಸಲೆನ್ಸಿ ದಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ದ ಚೀಫ್ ಮಿನಿಸ್ಟರ್ ಅಂಡ್ ದ ಸ್ಟೇಟ್ ಆಫ್ ಕರ್ನಾಟಕ. And I would also like here to mention, Your Excellency, the kind people of the state, the Karnataka state, the people of Karnataka, the resident community of Karnataka, who had come forward at various stages to show their solidarity. Karnataka people of different religions. ಇನ್ನು ಬೆಂಗಳೂರಿನಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ಪಡೆಯ ಗಸ್ತು, ಕೇಂದ್ರೀಯ ಮೀಸಲು ಪಡೆಯ ಭದ್ರತೆಯನ್ನ ಇನ್ನೂ ಒಂದು ವಾರ ಮುಂದುವರಿಸಲು ನಿರ್ಧರಿಸಲಾಗಿದೆ ಹಾಗೂ ಈಶಾನ್ಯ ಭಾಗದ ಜನರಿಗೆ ಶಾಶ್ವತ ಭದ್ರತೆಗೆ ನಿರ್ಧರಿಸಲಾಗಿದೆ ಅಂತಾನು ಅಶೋಕ್ ತಿಳಿಸಿದ್ರು. ನಮ್ಮ ಏನು ಆರ್ಎಎಫ್ ಟೀಮ್ ಬಂದಿದೆ, ಇನ್ನೂ ಒಂದು ವಾರ ಕಾಲ ಮುಂದುವರಿತದೆ. ಆದರೆ ಇದು ಕೇವಲ ವದಂತಿ ಮಾತ್ರ ಅಂತ ಸರ್ಕಾರ ಈಗ ಕಣ್ಮುಚ್ಚಿ ಕೂರುವಂತಿಲ್ಲ. ಈಗ ನಡೆದ ಘಟನಾವಳಿಗಳಿಗೂ ನೆರೆ ರಾಷ್ಟ್ರಗಳಿಗೂ ನೇರ ಸಂಬಂಧ ಇರುವ ಗುಮಾನಿ ಇರುವ ಕಾರಣ ಸರ್ಕಾರ ಈಗ ಬೇರೆ ರೀತಿಯಲ್ಲೇ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಬಿಎ ಅರುಣ್, ಜನಶ್ರೀ ನ್ಯೂಸ್, ಬೆಂಗಳೂರು.